ಫೋನ್ ಟ್ಯಾಪಿಂಗ್ ಇವತ್ತು ಸರ್ವೇ ಸಾಮಾನ್ಯ ಆಗೋಗಿದೆ. ಕೇಂದ್ರ ಸರ್ಕಾರ ಕೂಡ ನಮ್ಮೆಲ್ಲರ ಫೋನ್ ಟ್ಯಾಪ್ ಮಾಡ್ತಾರೆ. ನಮ್ಮೆಲ್ಲರ ಫೋನ್ ಇವತ್ತು ಕೂಡ ನಮ್ಮ ಫೋನ್ ಟ್ಯಾಪಲ್ಲೇ ಇದೆ. ಇದು ಬಹಳ ಸುಲಭ ಆಗ್ಬಿಟ್ಟಿದೆ. ಇವತ್ತು ಹೊಸ ತಂತ್ರಜ್ಞಾನ ಏನಿದೆ, ಈಗ ಕಾನೂನು ಬಾಹಿರವಾಗಿ ಬಹಳ ಸುಲಭವಾಗಿ ಫೋನ್ ಟ್ಯಾಪಿಂಗ್ ಆಗೋಗಿದೆ. ಅದಕ್ಕೋಸ್ಕರ ಆದರೆ ಏನಾದರೂ ದುರುಪಯೋಗ ಇವತ್ತು ರಾಜ್ಯ ಹಿಂದಿನ ಸರ್ಕಾರ ಏನಾದರೂ ಮಾಡಿದರೆ, ಹಿಂದಿನ ಅಧಿಕಾರಿ ಯಾರಾದರೂ ಮಾಡಿದರೆ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ತನಿಖೆ ಮಾಡಿಸಿ. ಸುಮ್ಮನೆ ನೀವು ದಿವಸ ಪತ್ರಿಕೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ನೀವು ಅದರ ಒಂದು ಒಳ್ಳೆ ಕ್ರಮ ತಗೊಂಡ್ರೆ ಒಳ್ಳೇದು. ಅನ್ನಭಾಗ್ಯ ಯೋಜನೆ, ಇಂದಿರಾ ಕ್ಯಾಂಟೀನ್ ಯೋಜನೆ, ಬೇರೆ ಬೇರೆ ಕಲ್ಯಾಣ ಯೋಜನೆಗಳು ಏನಿದೆ, ಬಡ ಜನರಿಗೆ ಸಹಾಯ ಮಾಡತಕ್ಕಂಥ ಯೋಜನೆಗಳು, ಅದರಲ್ಲಿ ಹಣ ಕಡಿತ ಮಾಡಿ ಈ ಯೋಜನೆಗೆ ಮಾಡ್ತಕ್ಕಂಥದ್ದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿಬರ್ತಾ ಇದೆ. ಇದನ್ನು ಖಂಡಿತಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಥರ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಸಾಲ ಮನ್ನಾ ಯೋಜನೆ ಮಾಡಿದ್ದೇವೆ, ಅದು ಕೂಡ ಅನುಷ್ಠಾನ ಆಗಬೇಕು. ಮತ್ತು ಯಾವುದೇ ಇರ್ತಕ್ಕಂಥ ಯೋಜನೆಗಳೇನಿದೆ, ಬಡ ಜನರಿಗೋಸ್ಕರ ಇರ್ತಕ್ಕಂಥ ಯೋಜನೆಗಳಿದೆ, ಯಾವುದು ಕೂಡ ಅದು ಪ್ರೋಗ್ರಾಮ್ ಕ್ಯಾನ್ಸಲ್ಲೂ ಆಗಬಾರ್ದು, ಅಥವಾ ಅದಕ್ಕೆ ಹಣವನ್ನು ಕೂಡ ಕಡಿತ ಮಾಡ್ತಕ್ಕೂ ಕೂಡ ಆಗಬಾರ್ದು. ಅನ್ನಭಾಗ್ಯ ಯೋಜನೆ, ಇಂದಿರಾ ಕ್ಯಾಂಟೀನ್ ಯೋಜನೆ, ಬೇರೆ ಬೇರೆ ಕಲ್ಯಾಣ ಯೋಜನೆಗಳು ಏನಿದೆ, ಬಡ ಜನರಿಗೆ ಸಹಾಯ ಮಾಡತಕ್ಕಂಥ ಯೋಜನೆಗಳು, ಅದರಲ್ಲಿ ಹಣ ಕಡಿತ ಮಾಡಿ ಈ ಯೋಜನೆಗೆ ಮಾಡ್ತಕ್ಕಂಥದ್ದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಕೇಳಿಬರ್ತಾ ಇದೆ. ಇದನ್ನು ಖಂಡಿತಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಈ ಥರ ಆಗಬಾರ್ದು. ಯಾಕೆಂತ ಹೇಳಿದ್ರೆ ಸಾಲ ಮನ್ನಾ ಯೋಜನೆ ಮಾಡಿದ್ದೇವೆ, ಅದು ಕೂಡ ಅನುಷ್ಠಾನ ಆಗಬೇಕು. ಮತ್ತು ಯಾವುದೇ ಇರ್ತಕ್ಕಂಥ ಯೋಜನೆಗಳೇನಿದೆ, ಬಡ ಜನರಿಗೋಸ್ಕರ ಇರ್ತಕ್ಕಂಥ ಯೋಜನೆಗಳಿದೆ, ಯಾವುದು ಕೂಡ ಅದು ಪ್ರೋಗ್ರಾಮ್ ಕ್ಯಾನ್ಸಲ್ಲೂ ಆಗಬಾರ್ದು, ಅಥವಾ ಅದಕ್ಕೆ ಹಣವನ್ನು ಕೂಡ ಕಡಿತ ಮಾಡ್ತಕ್ಕೂ ಕೂಡ ಆಗಬಾರ್ದು.